ಹಾಯ್ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ಒಳ್ಳೆಯ ಪ್ರಾಫಿಟ್ ಇರುವಂತಹ ಬಿಸ್ನೆಸ್ ಕುರಿತು ಮಾಹಿತಿಯನ್ನು ತಿಳಿಸಿಕೊಡುತ್ತೇನೆ ನೀವು ಈಗಾಗಲೇ ಬಿಸ್ನೆಸ್ ಮಾಡುತ್ತಿದ್ದರೆ ಅಥವಾ ಮಾಡಬೇಕು ಅಂತ ಆಸಕ್ತಿ ಇದ್ದರೆ ಹಾಗೆ ನೀವು ಮಾಡುತ್ತಿರುವ ಬಿಸ್ನೆಸ್ ಜೊತೆಗೆ ಇನ್ನೂ ಹೆಚ್ಚಿನ ಹಣವನ್ನು ಗಳಿಸಬೇಕು ಅಂತಿದ್ದರೆ ಈ ವಿಡಿಯೋವನ್ನು ಒಂದು ಚೂರು ಸ್ಕಿಪ್ ಮಾಡದೆ ಕೊನೆಯ ತನಕ ನೋಡಿ ಹಾಗಿದ್ರೆ ಮಾತ್ರ ನಿಮಗೆ ಈ ಬಿಸ್ನೆಸ್ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳಿಯುತ್ತೆ ಹಾಗೆ ಈ ಬಿಸ್ನೆಸ್ ಇಂದ ನೀವು ಉತ್ತಮವಾದ ಸೈಡ್ ಇನ್ಕಮ್ ಕೂಡ ಗಳಿಸಬಹುದು ಫ್ರೆಂಡ್ಸ್ ಈ ಬಿಸ್ನೆಸ್ ಅನ್ನ ಮಾಡುವುದರಿಂದ ನಿಮಗೆ ಯಾವುದೇ ಮಾರ್ಕೆಟಿಂಗ್ ಪ್ರಾಬ್ಲಮ್ ಆಗುವುದಿಲ್ಲ ಸೊ ಇದೊಂದು ಬೆನಿಫಿಟ್ ಅಂತಲೇ ಹೇಳ್ಬೋದು ಈ ಬಿಸ್ನೆಸ್ ದಿನದಿಂದ ದಿನಕ್ಕೆ ತುಂಬಾ ಸ್ಕೋಪ್ ಪಡೆದುಕೊಳ್ಳುತ್ತಿದೆ ಸೊ ನೀವು ಈ ಬಿಸ್ನೆಸ್ ಅನ್ನು ಮಾಡಿದರೆ ಹೆಚ್ಚು ಪ್ರಾಫಿಟನ್ನು ಗಳಿಸಬಹುದು ಈ ಬಿಸ್ನೆಸ್ ಯಾವುದು ಅಂತಂದರೆ ಫಿಶ್ ಫೀಡ್ ಮೇಕಿಂಗ್ ಬಿಸ್ನೆಸ್ ಹೌದು ಫ್ರೆಂಡ್ಸ್ ನಿಮಗೆಲ್ಲ ಗೊತ್ತಿರುವ ಹಾಗೆ ಫಿಶ್ ಅಕ್ವೇರಿಯಂ ಸಾಕಷ್ಟು ಮನೆಯಲ್ಲಿ ಇಟ್ಟಿರುತ್ತಾರೆ ಹಾಗೆ ಸಾಕಷ್ಟು ರೈತರು ಈ ಮೀನುಗಳನ್ನು ಸಾಕಾಣಿಕೆ ಮಾಡ್ತಾರೆ ಇವುಗಳಿಗೆ ಆಹಾರವನ್ನು ಹಾಕಲೇಬೇಕಾಗತ್ತೆ ಹಾಗಾಗಿ ಈ ಫಿಶ್ ಪೀಡಿಗೆ ತುಂಬಾ ಡಿಮ್ಯಾಂಡ್ ಇದೆ ಈ ಬಿಸ್ನೆಸ್ಸನ್ನು ಮಾಡೋದು ಹೇಗೆ ಎಷ್ಟು ಬಂಡವಾಳ ಬೇಕು ಹೀಗೆ ಹಲವಾರು ಮಾಹಿತಿಯನ್ನು ನಾನು ತಿಳಿಸಿಕೊಡ್ತೇನೆ ಅದಕ್ಕಿಂತ ಮೊದಲು ಸ್ಟಾರ್ಟಪ್ ಲೋಕ ಯೂಟ್ಯೂಬ್ ಚಾನಲ್ಗೆ ಇದುವರೆಗೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿರುವಂಥ ಬೆಲ್ ಬಟನ್ ಒತ್ತಿ ಆಲ್ ಅಂತ ಕ್ಲಿಕ್ ಮಾಡಿಕೊಳ್ಳಿ ಫ್ರೆಂಡ್ಸ್ ಈ ಬಿಸ್ನೆಸ್ಸನ್ನು ಪ್ರಾರಂಭ ಮಾಡುವುದು ಹೇಗೆ ತಯಾರಿಸುವ ವಿಧಾನದ ಬಗ್ಗೆ ತಿಳಿಸ್ಕೊಡ್ತೇನೆ ಹಾಗೆ ಎಷ್ಟು ಸ್ಥಳಾವಕಾಶ ಬೇಕಾಗುತ್ತೆ ಅಂತ ನೋಡೋಣ ಅದಾದ ನಂತರ ಫ್ರೆಂಡ್ಸ್ ಈ ಬಿಸ್ನೆಸ್ಸನ್ನು ಮಾಡಬೇಕಂತಂದರೆ ಇದಕ್ಕೆ ಎಷ್ಟು ಬಂಡವಾಳವನ್ನು ಇನ್ವೆಸ್ಟ್ ಮಾಡಬೇಕು ಅಂತ ತಿಳಿಸಿಕೊಡ್ತೇನೆ ಹಾಗೆ ಫ್ರೆಂಡ್ಸ್ ಮಷಿನ್ ಎಲ್ಲಿ ಸಿಗುತ್ತದೆ ಅಂತ ನೋಡೋಣ ಹಾಗೆ ರಾ ಮೆಟೀರಿಯಲ್ ಎಲ್ಲಿ ಸಿಗುತ್ತೆ ಮಾರ್ಕೆಟಿಂಗ್ ಮಾಡುವುದು ಹೇಗೆ ಅಂತ ತಿಳಿಸಿಕೊಡುತ್ತೇನೆ ಅದಾದ ನಂತರ ಫ್ರೆಂಡ್ಸ್ ಈ ಬಿಸ್ನೆಸ್ಸಲ್ಲಿ ಎಷ್ಟು ಪ್ರಾಫಿಟನ್ನು ನೀವು ಗಳಿಸಬಹುದು ಅಂತ ತಿಳಿಸಿಕೊಡ್ತೇನೆ ಹಾಗೆ ಫ್ರೆಂಡ್ಸ್ ಈ ಬಿಸ್ನೆಸ್ ಅನ್ನ ಹೇಗೆ ಮಾಡುವುದು ಅಂತ ನೋಡೋದಾದ್ರೆ ನಿಮ್ಮ ಮನೆಯಲ್ಲಿಯೇ ಇರುವಂತಹ ಸ್ಥಳಾವಕಾಶದಲ್ಲಿ ಈ ಬಿಸ್ನೆಸ್ ಅನ್ನ ಈಸಿಯಾಗಿ ಪ್ರಾರಂಭ ಮಾಡಬಹುದು ಇದಕ್ಕೆ ಹೆಚ್ಚು ಸ್ಥಳಾವಕಾಶದ ಅವಶ್ಯಕತೆ ಇಲ್ಲ ಯಾಕಂತಂದ್ರೆ ಕೇವಲ ಐದು ಇಂಟು ಹತ್ತು ಅಡಿ ಅಥವಾ ಹತ್ತು ಇಂಟು ಹತ್ತು ಅಡಿ ಸುತ್ತಲುತ್ತಿರುವಂತಹ ಸ್ಥಳಾವಕಾಶ ಇದ್ರೆ ಸಾಕಾಗುತ್ತೆ ಹಾಗೆ ಈ ಬಿಸ್ನೆಸ್ ಮಾಡಬೇಕು ಅಂದರೆ ಎಕ್ಸಿಕ್ಯೂಟರ್ ಮಷಿನ್ ಬೇಕಾಗುತ್ತೆ ಹಾಗೆ ಪ್ಯಾಕಿಂಗ್ ಕವರ್ ಸೇರಿದಂತೆ ಸೀಲಿಂಗ್ ಮಷಿನ್ ವೇಯಿಂಗ್ ಮಷಿನ್ ಹಾಗೆ ಗ್ರೈಂಡರ್ ಮಷಿನ್ ಹಾಗೆ ಮಿಕ್ಸರ್ ಮಷಿನ್ ಬೇಕಾಗುತ್ತೆ ಹಾಗೆ ಸೋಯಾಬೀನ್ ಸೇರಿದಂತೆ ಅಂದರೆ ರಾ ಮೆಟೀರಿಯಲ್ ಸೋಯಾಬೀನ್ ಸೇರಿದಂತೆ ಂತೆ ಜೋಳ ಗೋಧಿ ಅಕ್ಕಿ ಹಾಗೆ ಆಯಿಲ್ ಖರೀದಿಸಿ ಬಿಸ್ನೆಸ್ ಅನ್ನ ಪ್ರಾರಂಭ ಮಾಡಬಹುದು ಫ್ರೆಂಡ್ಸ್ ಈ ಫಿಶ್ ಫೀಡ್ ಅನ್ನ ತಯಾರು ಮಾಡುವುದು ಹೇಗೆ ಅಂತ ನೋಡೋದಾದ್ರೆ ಅಕ್ಕಿ ಸೇರಿದಂತೆ ಜೋಳ ಹಾಗೆ ಗೋಧಿಯನ್ನ ಗ್ರೈಂಡಿಂಗ್ ಮಷಿನ್ ನಲ್ಲಿ ಹಾಕಿ ಚೆನ್ನಾಗಿ ಹಿಟ್ ಮಾಡ್ಕೊಳ್ಬೇಕಾಗತ್ತೆ ಅದಾದ ನಂತರ ಈ ಹಿಟ್ಟನ್ನ ಮಿಕ್ಸರ್ ಮಷೀನ್ ಗೆ ಹಾಕ್ಬೇಕಾಗುತ್ತೆ ಈ ಮಿಕ್ಸರ್ ಮಷಿನ್ನಲ್ಲಿ ಹಾಕಿ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗತ್ತೆ ಮಿಕ್ಸ್ ಮಾಡಿದ ನಂತರ ನೀವು ಅದನ್ನು ತೆಗೆದು ನಂತರ ನೀವು ಅವೆಲ್ಲ ರಾ ಮೆಟೀರಿಯಲನ್ನು ತೆಗೆದುಬಿಟ್ಟು ಎಕ್ಸಿಕ್ಯೂಟರ್ ಮಷಿನ್ನಲ್ಲಿ ಹಾಕಬೇಕಾಗತ್ತೆ ಇದಕ್ಕೆ ನೀವು ಆಯಿಲನ್ನು ಮಿಕ್ಸ್ ಮಾಡಿ ಮಷಿನ್ ಸ್ಟಾರ್ಟ್ ಮಾಡಿದ ತಕ್ಷಣ ಆಟೋಮೆಟಿಕ್ಕಾಗಿ ಅದು ಗ್ರಿಂಡಿಂಗ್ ಆಗುತ್ತೆ ಅದರಲ್ಲೂ ಕೂಡ ಎಲ್ಲ ಮಿಕ್ಸ್ ಹಾಕಿ ಅದು ಅಲ್ಲಿ ಬಾಯ್ಲಾಗಿ ಅಂದರೆ ಅಲ್ಲಿ ಹೀಟಾಗಿ ಅದು ಔಟ್ಪುಟ್ ಆಗುತ್ತೆ ಇದನ್ನು ನೀವು ಪ್ಯಾಕ್ ಮಾಡಿ ಮಾರಾಟ ಮಾಡಬಹುದು ಫಿಶ್ ಫೀಡ್ ಮಾಡುವುದು ಹೇಗೆ ಅನ್ನೋದರ ಕುರಿತು ಸಾಕಷ್ಟು ವಿಡಿಯೋಗಳು ಯೂಟ್ಯೂಬ್ನಲ್ಲಿ ಸಿಗುತ್ತೆ ನೀವು ಅಲ್ಲಿ ನೋಡಿ ತಿಳಿದುಕೊಳ್ಬಹುದು ಹಾಗೆ ಫ್ರೆಂಡ್ಸ್ ಎಷ್ಟು ಬಂಡವಾಳ ಬೇಕಾಗುತ್ತೆ ಅಂತ ನೋಡೋದಾದ್ರೆ ಈ ಬಿಸ್ನೆಸ್ಸನ್ನು ಅನ್ನು ಪ್ರಾರಂಭ ಮಾಡಬೇಕಂತಂದ್ರೆ ಮಷಿನ್ ಖರೀದಿ ಮಾಡಬೇಕಾಗತ್ತೆ ಮಷಿನ್ ಎಷ್ಟು ಅಂತಂದರೆ ಎಂಬತ್ತೆರಡು ಸಾವಿರದ ನೂರು ರೂಪಾಯಿ ಇದೆ ಹಾಗೆ ಆಟೋಮೆಟಿಕ್ ಮಷಿನ್ ಅಂದರೆ ಸಂಪೂರ್ಣವಾಗಿ ಆಟೋಮೆಟಿಕ್ ಮಷಿನ್ ಎರಡೂವರೆ ಲಕ್ಷದಿಂದ ಮೂರು ಲಕ್ಷ ಆಗುತ್ತೆ ನಾನು ನಿಮಗೆ ಒಂದು ಸೆಮಿ ಆಟೋಮೆಟಿಕ್ ಮಷಿನ್ ಬಗ್ಗೆ ಹೇಳ್ತಾ ಇದ್ದೀನಿ ಎಂಬತ್ತೆರಡು ಸಾವಿರದ ಐದುನೂರು ಕೊಟ್ಟು ಈ ಮಷೀನನ್ನು ಖರೀದಿ ಮಾಡಿ ಪ್ರಾರಂಭದಲ್ಲಿ ಬಿಸ್ನೆಸ್ಸನ್ನು ಮಾಡ್ಬೋದು ಅದಾದ ನಂತರ ನೀವು ಗ್ರೈಂಡಿಂಗ್ ಮಷಿನ್ ಸೇರಿದಂತೆ ಮಿಕ್ಸರ್ ಮಷಿನ್ ಇವೆಲ್ಲ ಸಪ್ರೇಟಾಗಿ ಖರೀದಿ ಮಾಡಬೇಕಾಗುತ್ತೆ ಇದು ಪ್ರಾರಂಭದಲ್ಲಿ ನಿಮಗೆ ಅವಶ್ಯಕತೆ ಇಲ್ಲ ಇದನ್ನು ನೀವು ಯಾವುದಾದ್ರು ಒಂದು ಮಷೀನನ್ನು ನೀವು ಖರೀದಿಸಿ ಬಿಸ್ನೆಸ್ಸನ್ನು ಮಾಡ್ಬೋದು ಹಾಗೆ ಪ್ರಾರಂಭದಲ್ಲಿ ರಾ ಮೆಟೀರಿಯಲ್ ಅಂದರೆ ಅಕ್ಕಿ ಭತ್ತ ರಾಗಿ ಗೋಧಿ ಈ ಥರ ಇವನ್ನೆಲ್ಲ ಖರೀದಿ ಮಾಡಲಿಕ್ಕೆ ಹತ್ತು ಸಾವಿರ ಇತರೆ ಖರ್ಚು ಐದು ಸಾವಿರ ಒಟ್ಟು ತೊಂಬತ್ತೇಳು ಸಾವಿರದ ನೂರರಿಂದ ಒಂದು ಲಕ್ಷ ಬಂಡವಾಳದಲ್ಲಿ ನೀವು ನಿಮ್ಮ ಮನೆಯಲ್ಲಿಯೇ ಈ ಬಿಸ್ನೆಸ್ಸನ್ನು ಪ್ರಾರಂಭ ಮಾಡಬಹುದು ಹಾಗೆ ಫ್ರೆಂಡ್ಸ್ ಮಷಿನ್ ಎಲ್ಲಿ ಸಿಗುತ್ತೆ ಅಂತ ನೋಡೋದಾದರೆ ಈ ಮಷಿನ್ ಡೀಲರ್ಸ್ ಕಾಂಟ್ಯಾಕ್ಟ್ ಡೀಟೇಲ್ಸನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿದ್ದೇನೆ ಹಾಗೆ ನೀವು ಅವರನ್ನು ಕಾಂಟ್ಯಾಕ್ಟ್ ಮಾಡಿ ಹೆಚ್ಚಿನ ಮಾಹಿತಿಯನ್ನು ಪಡೆದು ಬಿಸ್ನೆಸ್ಸನ್ನು ಪ್ರಾರಂಭ ಮಾಡ್ಬೋದು ಹಾಗೆ ಕಂಪನಿಯವರೇ ಕೂಡ ನಿಮಗೆ ಟ್ರೈನಿಂಗ್ ಕೂಡ ಕೊಡ್ತಾರೆ ಆದ್ದರಿಂದ ಇದೊಂದು ಉತ್ತಮವಾದ ಬೆನಿಫಿಟ್ ಅಂತಲೇ ಹೇಳ್ಬೋದು ಇನ್ನು ಫ್ರೆಂಡ್ಸ್ ರಾ ಮೆಟೀರಿಯಲ್ಸ್ ಎಲ್ಲಿ ಸಿಗುತ್ತವೆ ಅಂತ ನೋಡೋದಾದರೆ ನಿಮಗೆಲ್ಲ ಗೊತ್ತಿರುವ ಹಾಗೆ ಈ ಹೋಲ್ಸೇಲ್ ರಾ ಮೆಟೀರಿಯಲ್ಸ್ ನೀವು ರೈತರ ಹತ್ರ ಖರೀದಿ ಮಾಡಿದರೆ ಮಾತ್ರ ನಿಮಗೆ ಅತ್ಯಂತ ಕಡಿಮೆ ಬೆಲೆಗೆ ಸಿಗುತ್ತೆ ಒಂದು ವೇಳೆ ನೀವು ಎ ಪಿ ಎಮ್ ಸಿ ಯಾರ್ಡ್ಗಳಲ್ಲಿ ಕೊಂಡುಕೊಳ್ಳೋದಾದರೆ ಸ್ವಲ್ಪ ಮಾರ್ಜಿನ್ ಕೂಡ ಕಡಿಮೆ ಸಿಗುತ್ತೆ ಹೆಚ್ಚು ಹಣವನ್ನು ಕೊಡಬೇಕಾಗುತ್ತೆ ಹಾಗಾಗಿ ಎಲ್ಲಿ ಕಡಿಮೆ ಸಿಗುತ್ತೆ ನೀವು ಅಲ್ಲಿ ಖರೀದಿ ಮಾಡಿದರೆ ತುಂಬ ಒಳ್ಳೆಯದು ಮಾರ್ಕೆಟಿಂಗ್ ಮಾಡುವುದು ಹೇಗೆ ಅಂತ ನೋಡೋದಾದರೆ ಇದುವರೆಗೂ ತಿಳಿಸಿರುವುದಕ್ಕಿಂತ ಆಗಿ ಮಾರ್ಕೆಟಿಂಗ್ ಮಾಡುವುದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸೊ ನೀವು ಹೇಗೆ ಮಾರ್ಕೆಟಿಂಗ್ ಮಾಡುತ್ತೀರಾ ಅನ್ನೋದರ ಮೇಲೆ ಈ ಬಿಸ್ನೆಸ್ ಅಲ್ಲಿ ಲಾಭ ನಷ್ಟಗಳು ಡಿಪೆಂಡ್ ಆಗಿರುತ್ತೆ ಈ ಈ ಬಿಸ್ನೆಸ್ ಒಂದೇ ಅಲ್ಲ ಯಾವುದೇ ಬಿಸ್ನೆಸ್ ಇರಲಿ ನೀವು ಮಾರ್ಕೆಟಿಂಗ್ ಹೇಗೆ ಮಾಡುತ್ತೀರಾ ಅನ್ನೋದ್ರ ಮೇಲೆ ಎಲ್ಲ ಡಿಪೆಂಡ್ ಆಗಿರುತ್ತೆ ಈ ಫಿಶ್ ಫೀಡನ್ನು ಎಲ್ಲಿ ಮಾರ್ಕೆಟಿಂಗ್ ಮಾಡಬೇಕು ಅಂತಂದ್ರೆ ಅನಿಮಲ್ ಫಿಶ್ ಸ್ಟೋರ್ ಸೇರಿದಂತೆ ಲೋಕಲ್ ಫಿಶ್ ಫಾರ್ಮಿಂಗ್ನಲ್ಲಿ ನೀವು ಸೇಲ್ ಮಾಡಬಹುದು ಹಾಗೆ ಅಕ್ವೇರಿಯಂ ಶಾಪ್ಗೆ ಸೇಲ್ ಮಾಡ್ಬೋದು ಅದಾದ ನಂತರ ನೀವು ಆನ್ಲೈನಲ್ಲೂ ಕೂಡ ಸೇಲ್ ಮಾಡಿ ಹೆಚ್ಚು ಪ್ರಾಫಿಟ್ ಅನ್ನು ಗಳಿಸ್ಬೋದು ಹಾಗೆ ಫ್ರೆಂಡ್ಸ್ ಲಾಭ ಎಷ್ಟು ಗಳಿಸಬಹುದು ಅಂತ ನೋಡೋದಾದರೆ ಒಂದು ಕೆ ಜಿ ಫಿಶ್ ಸ್ಪೀಡನ್ನು ತಯಾರಿಸಲು ನಿಮಗೆ ಹದಿನೈದರಿಂದ ಇಪ್ಪತ್ತು ರೂಪಾಯಿ ಖರ್ಚಾಗುತ್ತೆ ನೀವು ಇದನ್ನು ನಲವತ್ತರಿಂದ ಅರುವತ್ತು ರೂಪಾಯಿಗೆ ಸೇಲ್ ಮಾಡಬಹುದು ಹೀಗೆ ನೀವು ಅರುವತ್ತು ರುಗೆ ಸೇಲ್ ಮಾಡಿದರೆ ಮೂವತ್ತು ರೂ ಖರ್ಚು ಬರುತ್ತೆ ಇದರಲ್ಲಿ ನೀವು ಮೂವತ್ತು ರೂಪಾಯಿ ಖರ್ಚು ಕಳೆದರೂ ಮೂವತ್ತು ರೂಪಾಯಿ ಲಾಭ ನಿಮಗೆ ದೊರೆಯುತ್ತೆ ಅಂದರೆ ಒಂದು ದಿನದಲ್ಲಿ ನೂರು ಕೆ ಜಿ ಮಾಡಿ ಮಾರಾಟ ಮಾಡಿದರೆ ಮೂರು ಸಾವಿರದವರೆಗೆ ಆದಾಯವನ್ನು ಈ ಬಿಸ್ನೆಸ್ಸಲ್ಲಿ ಗಳಿಸ್ಬೋದು ಹಾಗೆ ಒಂದು ಕೆ ಜಿ ಫಿಶ್ ಪೀಡ್ಗೆ ರಿಟೇಲರ್ಗೂ ಕೂಡ ಉತ್ತಮವಾದ ಮಾರ್ಜಿನ್ ಇದೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ನಿಮಗೆ ಈ ಬಿಸ್ನೆಸ್ ಟಿಪ್ಸ್ ಇಷ್ಟವಾಗಿದ್ದಲ್ಲಿ ತಪ್ಪದೇ ಲೈಕ್ ಮಾಡಿ ಹಾಗೂ ಇಷ್ಟವಾಗಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ ಈ ಬಿಸ್ನೆಸ್ ಬಗ್ಗೆ ನಿಮಗೇನಾದರೂ ಡೌಟ್ ಇದ್ದರೆ ಕಾಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಮುಂದಿನ ಬಿಸ್ನೆಸ್ ಟಿಪ್ಸ್ನೊಂದಿಗೆ ಮತ್ತೆ ಬರುತ್ತೇನೆ ಧನ್ಯವಾದಗಳು